ಸ್ಯಾಂಡ್ಲ್ವುಡ್ಡಲ್ಲಿ ಹೀರೋಗಳು ಸಿಕ್ಕಾಪಟ್ಟೆ ಕಾರ್ ಕ್ರೇಜ್ ಇರೋ ವಿಚಾರ ಕೇಳಿದ್ದೀವಿ. ಸೊ ಹೀರೋಗಳಿಗೆ ಯೂಶುವಲ್ ಆಗಿ ಕಾರ್ ಕ್ರೇಜ್ ಇದ್ದೇ ಇರುತ್ತೆ. ಈಗ ಧನಂಜಯ್ ನನ್ನ ಜೊತೆಲಿ ಇದ್ದಾರೆ, ಅವ್ರ ಕಾರ್ ಹೇಗಿದೆ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಇಲ್ಲೇ ತೋರಿಸಿ, ಸುದ್ದಿ ಹಳೇದೆ, ಕಾರ್ ಹಳೇದು, ಯಾಕೆ ಇವಾಗ ತೋರಿಸ್ತೀರ ಅಂತ ಧನಂಜಯ್ ತುಂಬ ಮುಳೆಯಾಗಿದೆ. ಓಡಾಡಿ ಓಡಾಡಿ ಕಾರ್ ಒಂದ್ಮೇಲೆ ಕೊಳೆ ಕಾಮನೆ ಸರ್. ಈಗ ಪಾಯಿಂಟ್ ಏನಂದ್ರೆ ಸರ್, ಒಂಚೂರು ಅಲ್ಟಿಚು, ಇದು ಆಕ್ಟರ್ ಧನಂಜಯ್ ಫೈ ಏನು ಸರ್ ಇದು? ಇಲ್ಲಪ್ಪ, ಅದು ನಾನು ಕೇಳಿ ಹಾಕ್ಸ್ಕೊಂಡಿರೋದಲ್ಲ, ಅದು ರಿಜಿಸ್ಟ್ರೇಷನಲ್ಲಿ ಅದೇ ಬಂದಿರೋದು. ಇಲ್ಲ ಇಲ್ಲ, ಫೈವ್ ಏನು? ಫೈವ್ ಒಳ್ಳೆ ನಂಬರು ಅಂತ ಅಷ್ಟೇ. ಅಂದರೆ ನಾನು ತುಂಬ ಅದು ಏನು ಯಾವುದನ್ನು ನಂಬಲ್ಲ, ನನ್ನ ಪಡೆಗೆ ನಾನು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ಫ್ರೆಂಡ್ಸು ಇಲ್ಲ ನಿನಗದು ತುಂಬ ಒಳ್ಳೇದಿದ್ದು, ನೀನು ಅದನ್ನೇ ತೊಗೋಬೇಕು ಅಂತ ಇಲ್ಲ, ಅವರೇ ಮಾಡಿಸ್ಕೊಟ್ಟಿದ್ದು. ಅಂದರೆ ಕಾರ್ ಕ್ರೇಜು ಏನು ನನಗೆ ಅಂಥದ್ದೇನಿಲ್ಲ, ನನ್ನ ಫ್ರೆಂಡ್ಸೇ ಇಲ್ಲೊಬ್ಬರು ನೀನು ಹಂಗಲ್ಲ ನೀನು ತಗೋ ಅಂತೇಳಿ ಅವರೇ ಹೇಳಿದ್ದು, ಅವರೇ ಗೈಡ್ ಮಾಡಿದ್ದು, ಹಂಗಾಗಿ ಅಷ್ಟೇ ತೊಗೊಂಡಿದ್ದೆ. ನಿನಗೆ ಮಾಮೂಲಿ ಮನುಷ್ಯ ಅಲ್ಲಾಗರು, ನೀನು ಡಾಲಿ ಅಂದರೆ ಹಿಂಗೆ ಇರಬೇಕು ಅಂತೇನೋ ಮಾಡಿದ್ರೆ. ಇಲ್ಲ ಸರ್, ಏನಾಗಲ್ಲ ಅಂದರೆ ಜನ ನಮ್ಮನ್ನ ನೋಡಿ ಪ್ರೀತಿಸ್ಬೇಕಲ್ವ. ನಮ್ಮ ಕಾರ್ ನೋಡಿ, ನಮ್ಮ ಮನೆ ನೋಡಿ, ಅಥವಾ ನಾವು ಹಾಕೋ ಬಟ್ಟೆ ನೋಡಿ, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಫಸ್ಟು ನಮ್ಮನ್ನ ಇಷ್ಟಪಡಬೇಕು, ಆಮೇಲೆ ಉಳಿದಿದ್ದೆಲ್ಲ. ಸೊ ಏನಾಗುತ್ತೆ, ದುಡ್ಡು ಬರ್ತಾ ಇದು ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು ಅಷ್ಟೇ. ಮನುಷ್ಯ ಹಂಗೆ ಇರ್ತಂತಾನೆ. ಸೊ ಫಸ್ಟ್ ಮನುಷ್ಯನ ಪ್ರೀತಿಸ್ಬೇಕು, ಅವ್ನು ಇಂಪಾರ್ಟೆಂಟು. ಸೊ ಅಷ್ಟೇ. ಓಕೆ, ಅದು ಸೀರೀಸ್ ನೋಡಿದ ತಕ್ಷಣ ನನಗೆ ಆಕ್ಟರ್ ಎಡಿ ಅಂತಿತ್ತಲ್ಲ, ಆಕ್ಟರ್ ಧನಂಜಯ್ 05 ಲಕ್ಕಿ ನಂಬರು, ಹಂಗಾಗಿ ಒಂದು ಸಲ ಕೇಳಿಬಿಡೋಣ ಅಂತ. ನೀವೇನು ಹಾಕ್ಸ್ಕೊಂಡಿದ್ದ ಕೇಳೋಣ ಅಂತ ಒಂದು ಸಣ್ಣದಾಗಿ. ಇಲ್ಲ, ಅದು ಎಡಿ ಸೀರೀಸಲ್ಲಿ ಬಂದಿರೋದು, ಸೀರೀಸಲ್ಲಿ ಬಂದಿರೋದು. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ, ಇನ್ನೊಂದಷ್ಟು ಒಳ್ಳೊಳ್ಳೆ ಕಾರ್ಗಳು ತಗೊಳ್ಳಿ, ಇನ್ನೂ ಹಂಗೆ ಚೆನ್ನಾಗಿ ಧೂಮ್ಧಾಮಾಗಿ ಒಳ್ಳೆ ಪಾತ್ರಗಳು, ಒಳ್ಳೆ ಕಾರ್ಗಳು, ಎರಡು ನಿಮ್ಮದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇದಿಷ್ಟು ಧನಂಜಯ್ ಅವರ ಕಾರ್ ಸೀಕ್ರೆಟ್ ನೋಡಿದ್ರಲ್ಲ, ಎಡಿ 05 ಏನಿತ್ತು ಅಂತ ಅನ್ನೋದು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಹರಿಸಿನಪ್ಪ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.